విష్ణోోనుకీరణి ప్రవోచయ్య పార్థివాని విమమేరచాగంసియో హస్కబాయ దుత్తరగం సదస్థం విచక్రమాణస్థే దౌర్గాయో విష్ణోరరాడమసి విష్ణో పృష్టమసి విష్ణో స్న విష్ణో సూర్యసి విష్ణో ధ్రువమసి వైష్ణవమసి విష్ణవేత్వా సమస్త వీక్షకరిగే డాక్టర్ శ్రీధర భట్ాచార్య గురుజీ మాడవ నమస్కారలు వీక్షకరే ನಾವು ಈಗ ಶ್ರಾವಣ ಮಾಸವನ್ನು ಆಚರಣೆಯನ್ನು ಇದ್ದೇವೆ ಇನ್ನೇನು ಅಂತ್ಯ ಭಾಗಕ್ಕೆ ನಾವು ಬಂದಿದ್ದೇವೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ವಿಷ್ಣು ಭಕ್ತರಿಗಂತೂ ಈ ಶ್ರಾವಣ ಮಾಸ ಅಂತಕ್ಕಂಥದ್ದೇನಿದೆಯೋ ಈ ಶ್ರಾವಣ ಮಾಸ ಬಂದರೆ ಸಾಕು ನಿಯಮ ನಿಷ್ಠೆಗಳನ್ನು ಅನುಸರಿಸಿ ಜೀವನದಲ್ಲಿ ಯಶಸ್ಸನ್ನು ತಗೋಬೇಕು ಅಂತ ಬಹಳಷ್ಟು ಜನ ಕಾತರದಿಂದ ಈ ಶ್ರಾವಣ ಮಾಸವನ್ನು ಕಾಯ್ಕೊಂಡಿರ್ತಾರೆ ಆದರೆ ಈ ಶ್ರಾವಣ ಮಾಸ ಅರ್ಧ ಆಗಿದ ನಂತರ ಈಗ ಅರ್ಧ ಭಾಗ ಮುಗಿದಿದೆ ಇನ್ನೇನು ಭಾಗಕ್ಕೆ ನಾವು ಬರ್ತಾ ಇದ್ದೇವೆ ಶ್ರಾವಣ ಮಾಸ ಈ ಶ್ರಾವಣ ಮಾಸ ಕಡೇ ಶ್ರಾವಣ ಶನಿವಾರ ಇನ್ನೇನು ಬಂದೇ ಬಿಡ್ತು ಏನಕ್ಕೆ ನಾವು ಶ್ರಾವಣ ಶನಿವಾರ ಆಚರಣೆ ಮಾಡಬೇಕು ಯಾಕೆ ಇದರ ಮಹತ್ವ ಎಂಥದ್ದು ಇದರ ಆಚರಣೆಯಿಂದ ಬರ್ತಕ್ಕಂಥ ಫಲಾಫಲಗಳೇನು ಇವೆಲ್ಲವನ್ನು ವಿಸ್ತಾರವಾಗಿ ನಾವು ನೋಡಲಿಕ್ಕೆ ಹೊರಟಾಗ ವಿಷ್ಣು ಭಕ್ತರಿಗೆ ಸೀಮಿತವಾಗಿರ್ತಕ್ಕಂಥದ್ದು ಮಾತ್ರ ಅಲ್ಲ ಪ್ರತಿಯೊಬ್ಬ ಮಾನವನೂ ಕೂಡ ಮನುಷ್ಯನಾಗಿ ಜನನ ಆದ ಮೇಲೆ ಈ ಶ್ರಾವಣ ಮಾಸ ಅಂತಕ್ಕಂಥದ್ದೇನಿದೆಯೋ ಈ ಶ್ರಾವಣ ಮಾಸವನ್ನು ಪ್ರತಿಯೊಬ್ಬ ಮಾನವನು ಆಚರಣೆಯನ್ನು ಮಾಡಬೇಕು ಅದು ಎಣ್ಣಾಗಲಿ ಗಂಡಾಗಲಿ ಯಾರು ಈ ಶ್ರಾವಣ ಮಾಸವನ್ನು ಆಚರಣೆಯನ್ನು ಮಾಡ್ತಾರೋ ಅವರಿಗೆ ಅಹಂನಾಸ್ತಿ ಅಂತಕ್ಕಂಥದ್ದು ವಿಷ್ಣು ಪುರಾಣ ಹೇಳುತ್ತೆ ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಅಹಂ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಅದು ಗಂಡ ಆಗಲಿ ಹೆಂಡತಿಯಾಗಲಿ ತಂದೆಯಾಗಲಿ ತಾಯಿಯಾಗಲಿ ಅಣ್ಣ ತಮ್ಮಂದಿರಾಗಲಿ ಸಹೋದರ ಸಹೋದರಿಯರಾಗಲಿ ನೆಂಟರಾಗಲಿ ಇಷ್ಟರಾಗಲಿ ಇಂಥವರು ಈ ಅಹಂ ಅಂತಕ್ಕಂಥದ್ದರಿಂದ ತಮ್ಮ ಜೀವನವನ್ನು ನರಕ ಸದೃಶ್ಯವನ್ನು ಮಾಡ್ಕೋತಾ ಇದ್ದಾರೆ ಅಹಂ ಅಂತಕ್ಕಂಥದ್ದು ಮನುಷ್ಯನಿಗೆ ಇರಬಾರ್ದು ಎಲ್ಲವೂ ಕೂಡ ಭಗವದ ಆಗ್ನೇಯ ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ ನಾರದ ಮಹರ್ಷಿಗಳು ಅಂಥ ಅಹಂ ನಾಸ್ತಿ ಅಂತಕ್ಕಂಥದ್ದು ಅಂದರೆ ನಮಗೆ ಅಹಂಕಾರ ಅಂತಕ್ಕಂಥದ್ದು ದೃಢೀಕರಿಸ್ತಕ್ಕಂಥ ಕೆಲಸ ಆಗಬಾರ್ದು ನಮ್ಮ ಶರೀರದಲ್ಲಿ ಅಹಂ ಅಂತಕ್ಕಂಥದ್ದು ಬೆಳೀಬಾರ್ದು ಅದಕ್ಕೋಸ್ಕರನೇ ಶ್ರಾವಣ ಮಾಸ ಆಚರಣೆಯನ್ನು ಮಾಡಬೇಕು ಇವತ್ತು ನೀವು ನೋಡಬಹುದು ನಿಮ್ಮ ನಿಮ್ಮ ಮನೆ ದೇವರುಗಳು ವಿಷ್ಣು ಆಗಿದ್ದರೆ ನಾಲ್ಕು ಮನೆ ಕಡೆ ಶ್ರಾವಣ ಶನಿವಾರ ಭಿಕ್ಷಾಟನೆಯನ್ನು ಮಾಡಿಯಾದರೂ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳುತ್ತೆ ಆ ಭಿಕ್ಷಾಟನೆ ಮಾಡ್ತಕ್ಕಂಥ ಕೈಂಕರ್ಯ ಕೆಲಸ ಏನಿದೆಯೋ ಆ ಭಿಕ್ಷಾಟನೆ ಮಾಡೋದರಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಅಹಂ ಅಂತಕ್ಕಂಥದ್ದು ನಾಸ್ತಿಯಾಗೋಗುತ್ತೆ ಅದಕ್ಕೆ ನಮ್ಮ ಪವಿತ್ರವಾಗಿರ್ತಕ್ಕಂಥ ಕರ್ನಾಟಕ ಭಾರತ ದೇಶ ಭಾರತದಲ್ಲಿ ಮುನಿಪುಂಗವರು ಓಡಾಡಿರ್ತಕ್ಕಂಥ ನಾಡು ಅದರಲ್ಲೂ ನಾವು ಕರುನಾಡಲ್ಲಿದ್ದೇವೆ ಆ ಕರುನಾಡಲ್ಲಿ ಎಷ್ಟೋ ತಪಸ್ವಿಗಳು ಆ ತಪಸ್ಸನ್ನು ಮಾಡಿರ್ತಕ್ಕಂಥ ಭೂಮಿ ನಮ್ಮದು ಅಂಥ ಒಂದು ಭೂಮಿಯಲ್ಲಿ ಶ್ರಾವಣ ಮಾಸದ ಕಡೇ ಶ್ರಾವಣ ಶನಿವಾರವನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಾವು ಆಚರಣೆಯನ್ನು ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಅಹಂ ಅಂತಕ್ಕಂಥದ್ದು ನಿವಾರಣೆಯಾಗತ್ತೆ ಅನ್ಯೋನ್ಯತೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಇವತ್ತು ಎಷ್ಟೋ ಕುಟುಂಬಗಳು ಅನ್ಯೂನ್ಯತೆ ಇಲ್ಲದೆ ನರಕ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ತಿನ್ನೋಕೆ ಹೇಗಪ್ಪ ಅನ್ನೋಂಗಿಲ್ಲ ಉಣ್ಣೋಕೆ ಅನ್ನೋಂಗಿಲ್ಲ ಆದರೆ ನೆಮ್ಮದಿಯಂತೂ ಇಲ್ಲವೇ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ ಭಾಳಷ್ಟು ಜನ ಯಾಕೆ ಅಹಂ ಅಂತಕ್ಕಂಥದ್ದು ಯಾವಾಗ ಅಹಂಕಾರ ಮನುಷ್ಯನಿಗೆ ಬರುತ್ತೋ ಆಗ ಕುಟುಂಬದಲ್ಲಿ ಕಲಹಗಳು ವೈಮನಸ್ಸ ವೈಮನಸ್ಯ ಜಗಳಗಳು ಇವೆಲ್ಲವೂ ಕೂಡ ನಡೀತಕ್ಕಂಥದ್ದು ಅದಕ್ಕೆ ಇಂಥ ಪವಿತ್ರವಾಗಿರ್ತಕ್ಕಂಥ ಕಡೆ ಶ್ರಾವಣ ಶನಿವಾರ ಸಾಧ್ಯವಾದಷ್ಟು ಭಿಕ್ಷಾಟನೆಯನ್ನು ಮಾಡಿ ನೀವು ನೋಡ್ಬೋದು ಒಂದು ತಾಮ್ರ ಚೊಂಬಿಗೆ ನಾಮವನ್ನು ಬಳಕೊಂಡು ನೀವು ಕೂಡ ಒಂದು ನಾಮವನ್ನು ಇಟ್ಕೊಂಡು ಶುಚಿರ್ಭೂತರಾಗಿ ಶ್ವೇತ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಂಡು ಮನೆ ಮನೆ ಬಾಗಿಲಿಗೆ ಹೋಗಿ ಗೋವಿಂದ ನಾಮ ಸ್ಮರಗಳ ಸ್ಮರಣೆಗಳನ್ನು ಮಾಡಿ ಭಿಕ್ಷಾಟನೆಯನ್ನು ಕೇಳಿದಾಗ ಅವರ ಮನೆಯಲ್ಲಿ ಭಿಕ್ಷೆಯನ್ನು ಕೊಡ್ತಾರೆ ಅದನ್ನು ತಂದು ನಿಮ್ಮ ಕುಲದೇವತೆಗೆ ಅಥವಾ ಶ್ರೀಮನ್ನಾರಾಯಣನಿಗೆ ಅಥವಾ ತಿರುಪತಿ ತಿಮ್ಮಪ್ಪನಿಗೆ ನೈವೇದ್ಯವನ್ನು ಮಾಡಿ ಅಥವಾ ನಿಮ್ಮ ಮನೆಯ ದೇವರ ಆಂಜನೇಯ ಆಗಿದ್ದರೆ ಆಂಜನೇಯನಿಗೆ ಮಾಡಿ ಆಗ ಅಹಂ ಅಂತಕ್ಕಂಥದ್ದು ಆಗತ್ತೆ ಇಂಥ ಒಂದು ಆಚರಣೆಯ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೇನೆ